ವೆಲ್ಕಮ್ ಟು ಸ್ಪರ್ಧಾ ಚಾಂಪಿಯನ್ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾನು ಜುಲೈ 5ರ ಪ್ರಚಲಿತ ಘಟನೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆ ಕೇಳಿದ ಪ್ರಶ್ನೆಗೆ ಉತ್ತರ, ಫಸ್ಟ್ ಕ್ವಶನ್, ಇಂಡಿಯನ್ ಬ್ಯಾಂಕಿನ ಪ್ರಧಾನ ಕಚೇರಿ ಎಲ್ಲಿದೆ? ಸರಿಯಾದ ಉತ್ತರ ಚೆನ್ನೈ. ಇಂಡಿಯನ್ ಬ್ಯಾಂಕಿನ ಪ್ರಧಾನ ಕಚೇರಿ ಚೆನ್ನೈನಲ್ಲಿದೆ. ಸೆಕೆಂಡ್ ಕ್ವಶನ್, ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂನ ಪ್ರಧಾನ ಕಚೇರಿ ಎಲ್ಲಿದೆ? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ನೈರೋಬಿ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಂನ ಪ್ರಧಾನ ಕಚೇರಿಯು ನೈರೋಬಿಯಲ್ಲಿದೆ. ರೀಸೆಂಟ್ಲಿ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ಹ್ಯಾಸ್ ಅನೌನ್ಸ್ ಟು ಲಾಂಚ್ ವಿಚ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ಸ್ಟೂಡೆಂಟ್? ಇತ್ತೀಚೆಗೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ವಿದ್ಯಾರ್ಥಿಗಳಿಗೆ ಯಾವ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸುವುದಾಗಿ ಘೋಷಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ, ICAIBOS. ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ ICAI ಫೌಂಡೇಶನ್ ಮಧ್ಯಂತರ ಮತ್ತು ಅಂತಿಮ ಕೋರ್ಸ್ ವಿದ್ಯಾರ್ಥಿಗಳಿಗಾಗಿ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸುತ್ತದೆ. ICAIBOS ಹೆಸರಿನ ಮೊಬೈಲ್ ಅಪ್ಲಿಕೇಶನ್ ಮುಂದಿನ ಪೀಳಿಗೆಯ ಸಂವಾದಾತ್ಮಕ ಕಲಿಕೆ ಮತ್ತು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಸೇವೆಗಳನ್ನು ಸುಧಾರಿಸಲು ನವೀನ ಮಾರ್ಗಗಳನ್ನು ಒದಗಿಸುತ್ತದೆ. ವಿಚ್ ಮಿನಿಸ್ಟ್ರಿ ರೀಸೆಂಟ್ಲಿ ಲಾಂಚ್ಡ್ UDISE ಪ್ಲಸ್ ಫಾರ್ 2019-20? ಯಾವ ಸಚಿವಾಲಯವು ಇತ್ತೀಚೆಗೆ 2019-20ಕ್ಕೆ UDISE ಪ್ಲಸ್ ಅನ್ನು ಪ್ರಾರಂಭಿಸಿತು? ಫ್ರೆಂಡ್ಸ್, ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಿನಿಸ್ಟ್ರಿ ಆಫ್ ಎಜುಕೇಷನ್. ಕೇಂದ್ರ ಶಿಕ್ಷಣ ಸಚಿವ ರಮೇಶ್ ಪೋಖ್ರಿಯಲ್ ನಿಶಾಂಕ್ ಅವರು 2019-20ರ ಸಾಲಿನ ಏಕೀಕೃತ ಜಿಲ್ಲಾ ಮಾಹಿತಿ ವ್ಯವಸ್ಥೆ ಶಿಕ್ಷಣ ಪ್ಲಸ್ ವರದಿಯನ್ನು ಅಥವಾ UDISE ಪ್ಲಸ್ ಬಿಡುಗಡೆ ಮಾಡಿದರು. UDISE ಪ್ಲಸ್ ವರದಿಯು ಭಾರತೀಯ ಶಾಲಾ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಸಕಾರಾತ್ಮಕ ಮತ್ತು ಋಣಾತ್ಮಕವಾದ ಕೆಲವು ಆಸಕ್ತಿದಾಯಕ ಸಂಗತಿಗಳನ್ನು ಎತ್ತಿ ತೋರಿಸಿದೆ. ವಿಚ್ ಸ್ಟೇಟ್ ಆರ್ ಯುಟಿ ರೀಸೆಂಟ್ಲಿ ಎಂಟರ್ 149-year-old ಪ್ರಾಕ್ಟೀಸ್ ಆಫ್ ದರ್ಬಾರ್ ಮೂವ್? 149 ವರ್ಷಗಳ ಹಳೆಯ ದರ್ಬಾರ್ ಮೂವ್ ಅಭ್ಯಾಸವನ್ನು ಯಾವ ರಾಜ್ಯ ಅಥವಾ ಯುಟಿ ಇತ್ತೀಚೆಗೆ ಕೊನೆಗೊಳಿಸಿತು? ಸರಿಯಾದ ಉತ್ತರ ಆಪ್ಷನ್ ಎ, ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಇತ್ತೀಚೆಗೆ 149 ವರ್ಷಗಳ ಹಳೆಯ ದರ್ಬಾರ್ ಮೂವ್ ಅಭ್ಯಾಸವನ್ನು ಕೊನೆಗೊಳಿಸಿತು. ಸೆಕ್ರೆಟರಿಯೇಟ್ ಮತ್ತು ಜಮ್ಮು ಮತ್ತು ಕಾಶ್ಮೀರದ ಇತರ ಎಲ್ಲ ಸರ್ಕಾರಿ ಕಚೇರಿಗಳನ್ನು ಒಂದು ರಾಜಧಾನಿಯಿಂದ ಮತ್ತೊಂದು ರಾಜಧಾನಿಗೆ ಸ್ಥಳಾಂತರಿಸಿದ ಹೆಸರನ್ನು ದರ್ಬಾರ್ ಮೂವ್ ಎಂದು ಕರೆಯಲಾಗುತ್ತದೆ. ವೆನ್ ಇಸ್ ದಿ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಅಬ್ಸರ್ಡ್? ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, July 3. ಪ್ಲಾಸ್ಟಿಕ್ ಚೀಲ ಮುಕ್ತ ಜಗತ್ತು ಸಾಧ್ಯ ಮತ್ತು ಏಕಬಳಕೆಯ ಪ್ಲಾಸ್ಟಿಕ್ ಚೀಲಗಳಿಗೆ ಉತ್ತಮ ಪರಿಸರ ಪರ್ಯಾಯಗಳು ಲಭ್ಯವಿದೆ ಎಂದು ಜಾಗೃತಿ ಮೂಡಿಸಲು ವಿಶ್ವದಾದ್ಯಂತ July 3ರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಬ್ಯಾಗ್ ಮುಕ್ತ ದಿನವನ್ನು ನಡೆಸಲಾಗುತ್ತದೆ. 2021ರ ಆಚರಣೆಯು 12ನೇ ಆವೃತ್ತಿಯಾಗಿದೆ. ಈ ದಿನವು ವಿಶ್ವದಾದ್ಯಂತ ಪ್ಲಾಸ್ಟಿಕ್ ಚೀಲಗಳ ಏಕಬಳಕೆಯನ್ನು ತೊಡೆದುಹಾಕುವ ಮತ್ತು ಪ್ಲಾಸ್ಟಿಕ್ ಚೀಲಗಳ ಬಳಕೆಯಿಂದ ದೂರವಿರಲು ನಮ್ಮೆಲ್ಲರನ್ನು ಪ್ರೋತ್ಸಾಹಿಸುವ ಮೂಲಕ ಪರಿಸರ ಸಂರಕ್ಷಣೆಯನ್ನು ಉತ್ತೇಜಿಸುವ ಉದ್ದೇಶಕ್ಕಾಗಿ ಬ್ಯಾಗ್ ಫ್ರೀ ವರ್ಲ್ಡ್ನ ಉಪಕ್ರಮವಾಗಿದೆ. ವೆನ್ ಇಸ್ ದಿ ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಡೇ ಅಬ್ಸರ್ಡ್? ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, 1st Saturday in July. ಅಂತಾರಾಷ್ಟ್ರೀಯ ಸಹಕಾರ ದಿನಾಚರಣೆಯನ್ನು 1923ರಿಂದ ಜುಲೈನಲ್ಲಿ ಮೊದಲ ಶನಿವಾರ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟವು ನಡೆಸುತ್ತದೆ. ಸಹಕಾರ ಆಂದೋಲನವನ್ನು ಆಚರಿಸಲು ಮತ್ತು ಸಹಕಾರಿ ಸಂಸ್ಥೆಗಳ ಬಗ್ಗೆ ಜಾಗೃತಿ ಮೂಡಿಸಲು ಈ ದಿನ ಉದ್ದೇಶಿಸಿದೆ. 2021ರಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ದಿನವನ್ನು 2021 July 3ರಂದು ಆಚರಿಸಲಾಗುತ್ತಿದೆ. ಅಂತಾರಾಷ್ಟ್ರೀಯ ಸಹಕಾರ ದಿನ 2021ರ ವಿಷಯವೇನೆಂದರೆ ಒಟ್ಟಿಗೆ ಉತ್ತಮವಾಗಿ ಪುನರ್ನಿರ್ಮಿಸಿ.
Which of the following country chaired the 7th edition of the Indian Ocean Naval Symposium? Hindu Mahasagara Nauka Vichara Sankiranada 7ne Avrutiya Kelagina Yava Rashtrada Adhyaksharu? Sariyada Uttara Option B France. ಹಿಂದೂ ಮಹಾಸಾಗರ ನೌಕಾ ವಿಚಾರ ಸಂಕಿರಣದ ಏಳನೇ ಆವೃತ್ತಿ ಜುಲೈ 21ರಂದು ಫ್ರಾನ್ಸ್ನಲ್ಲಿ ಮುಕ್ತಾಯಗೊಂಡಿತು. ಈ ದ್ವೈವಾರ್ಷಿಕ ಕಾರ್ಯಕ್ರಮವನ್ನು ಫ್ರೆಂಚ್ ನೌಕಾಪಡೆಯು ಲಾ ರಿಯೂನಿಯನ್ನಲ್ಲಿ ಜೂನ್ 28ರಿಂದ ಜುಲೈ 1ರವರೆಗೆ ಆಯೋಜಿಸಿತ್ತು. ಹಾಗೆ ಭಾರತದಿಂದ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಕರಂಬೀರ್ ಸಿಂಗ್ ಅವರು ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನದಲ್ಲಿ ವಾಸ್ತವಿಕವಾಗಿ ಭಾಗವಹಿಸಿದರು. ಫ್ರಾನ್ಸ್ ಸಿಂಪೋಸಿಯಂನ ಪ್ರಸ್ತುತ ಅಧ್ಯಕ್ಷರಾಗಿದ್ದು 2021ರ ಜೂನ್ 29ರಂದು 2 ವರ್ಷಗಳ ಅಧಿಕಾರಾವಧಿಗೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡರು. ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಎಲ್ಲಿ ಅಂಬೇಡ್ಕರ್ ಸ್ಮಾರಕ ಮತ್ತು ಸಾಂಸ್ಕೃತಿಕ ಕೇಂದ್ರಕ್ಕೆ ಶಿಲಾನ್ಯಾಸ ಮಾಡಿದರು? ಸರಿಯಾದ ಉತ್ತರ ಆಪ್ಷನ್ ಡಿ ಲಕ್ನೋ. ಅಧ್ಯಕ್ಷ ರಾಮನಾಥ್ ಕೋವಿಂದ್ ಅವರು ಲಕ್ನೋದಲ್ಲಿ ಅಂಬೇಡ್ಕರ್ ಸ್ಮಾರಕ ಮತ್ತು ಸಾಂಸ್ಕೃತಿಕ ಕೇಂದ್ರಕ್ಕೆ ಶಿಲಾನ್ಯಾಸ ಮಾಡಿದರು. ಈ ಸಾಂಸ್ಕೃತಿಕ ಕೇಂದ್ರವು ಲಕ್ನೋದ ಐಶ್ಬಾಗ್ ಈದ್ಗಾ ಎದುರು 5493.52 ಚದರ ಮೀಟರ್ ನಜರ್ ಭೂಮಿಯಲ್ಲಿ ಬರಲಿದೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ 25 ಅಡಿ ಎತ್ತರದ ಪ್ರತಿಮೆಯನ್ನು ಹೊಂದಿರುತ್ತದೆ. ನಾಥೂರಾಮ್ ಗೋಡ್ಸೆ ಗಾಂಧಿಯವರ ಹಂತಕನ ನಿಜವಾದ ಕತೆ ಪುಸ್ತಕದ ಲೇಖಕರನ್ನು ಹೆಸರಿಸಿ. ಸರಿಯಾದ ಉತ್ತರ ಆಪ್ಷನ್ ಸಿ ಧವಲ್ ಕುಲಕರ್ಣಿ. ಮುಂಬೈ ಮೂಲದ ಪತ್ರಕರ್ತ ಧವಲ್ ಕುಲಕರ್ಣಿ ಅವರ ನಾಥೂರಾಮ್ ಗೋಡ್ಸೆ ಗಾಂಧಿಯವರ ಹಂತಕನ ನಿಜವಾದ ಕತೆ ಎಂಬ ಪುಸ್ತಕವನ್ನು 2022 ರಲ್ಲಿ ಪ್ಯಾನ್ ಮ್ಯಾಕ್ಮಿಲನ್ ಇಂಡಿಯಾ ಪ್ರಕಟಿಸಲಿದೆ. ಪೇಟೆಡ್ ದಿ ಇಂಡಿಯನ್ ರೈಲ್ವೆ ಓಪನ್ ಇಟ್ಸ್ ಫಸ್ಟ್ ಮೂವೇಬಲ್ ಫ್ರೆಶ್ ವಾಟರ್ ಟನ್ನೆಲ್ ಅಕ್ವೇರಿಯಂ. ಭಾರತೀಯ ರೈಲ್ವೆ ತನ್ನ ಮೊದಲ ಚಲಿಸಬಲ್ಲ ಸಿಹಿ ನೀರಿನ ಸುರಂಗ ಅಕ್ವೇರಿಯಂ ಅನ್ನು ಎಲ್ಲಿ ತೆರೆಯಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್. ಭಾರತೀಯ ರೈಲ್ವೆ ನಿಲ್ದಾಣಗಳ ಅಭಿವೃದ್ಧಿ ನಿಗಮ ಲಿಮಿಟೆಡ್ HNI ಅಕ್ವಾಟಿಕ್ ಕಿಂಗ್ಡಮ್ ಸಹಯೋಗದೊಂದಿಗೆ ಭಾರತೀಯ ರೈಲ್ವೆಯ ಮೊದಲ ಚಲಿಸುವ ಸಿಹಿ ನೀರಿನ ಸುರಂಗ ಅಕ್ವೇರಿಯಂ ಅನ್ನು ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಲ್ಲಿ ಸಾಮಾನ್ಯ ಸಾರ್ವಜನಿಕರಿಗಾಗಿ ತೆರೆದಿದೆ. ಇನ್ ಜೂನ್ 2021 ದ ಗವರ್ನಮೆಂಟ್ ಲಾಂಚ್ಡ್ ಅ ಸ್ಪೆಷಲ್ ಡ್ರೈವ್ ಟು ಎನ್ರೋಲ್ ಮೋರ್ ಫಾರ್ಮರ್ಸ್ ಅಂಡರ್ ವಿಚ್ ಸ್ಕೀಮ್? ಜೂನ್ 2021ರಲ್ಲಿ ಹೆಚ್ಚಿನ ರೈತರನ್ನು ಯಾವ ಯೋಜನೆಯಡಿ ದಾಖಲಿಸಲು ಸರ್ಕಾರ ವಿಶೇಷ ಚಾಲನೆ ನೀಡಿತು? ಸರಿಯಾದ ಉತ್ತರ ಆಪ್ಷನ್ ಡಿ PMFBY. ಪ್ರಮುಖ ರೈತ ಉಪಕ್ರಮದಲ್ಲಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಥವಾ PMFBY ಅಡಿಯಲ್ಲಿ ಹೆಚ್ಚಿನ ಬೆಳೆಗಾರರನ್ನು ಸೇರಿಸಲು ಸರ್ಕಾರ ವಿಶೇಷ ಚಾಲನೆಯನ್ನು ನೀಡಿತು. ಫ್ರೆಂಡ್ಸ್, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಫಸ್ಟ್ ಕ್ವಶನ್, ಪ್ರಸ್ತುತ ಮೇಘಾಲಯದ ರಾಜ್ಯಪಾಲರು ಯಾರು? ಸೆಕೆಂಡ್ ಕ್ವಶನ್, ಬಾಗುರುಂಬ ನೃತ್ಯ ಯಾವ ಭಾರತೀಯ ರಾಜ್ಯದ ಜಾನಪದ ನೃತ್ಯವಾಗಿದೆ?